ಹಾಯ್ ಫ್ರೆಂಡ್ಸ್, ವಿ ಕೆ ಕನ್ನಡ ವ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಖುಷಿ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಬೆಳಿಗ್ಗೆ ಗಂಟೆ 9:30 ಆಗಿದೆ. ಸೊ ಇವಾಗ ನಾನು ಬ್ರೇಕ್ಫಾಸ್ಟನ್ನು ಮುಗಿಸಿ ಹಾಗೆ ಕಿಚನ್ ಕೂಡ ಎಲ್ಲ ಕ್ಲೀನ್ ಆಗಿದೆ, ಹಾಗೆ ಇನ್ನು ಅಡುಗೆ ಕೆಲಸ ಆಗಬೇಕು, ಹಾಗೆ ಬಟ್ಟೆ ಕೂಡ ಎಲ್ಲ ವಾಶ್ ಆಗಿದೆ. ಇವಾಗ ಇಲ್ಲಿ ಹಾಲನ್ನು ಗುಡಿಸಿ ಕ್ಲೀನ್ ಮಾಡಬೇಕು, ಹಾಗೆ ಬೆಡ್ರೂಮನ್ನು ಕೂಡ ಗುಡಿಸಿ ಕ್ಲೀನ್ ಮಾಡ್ಕೊಳ್ಬೇಕು. ಹಾಗೆ ಇವತ್ತಿನ ವ್ಲಾಗ್ಸ್ ಯಾವ ರೀತಿ ಹೋಗುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡೋದ್ರನ್ನು ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಬನ್ನಿ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇವಾಗ ಹಾಲೆಲ್ಲ ಚೆನ್ನಾಗಿ ಗುಡಿಸ್ಕೊಂಡು ಆಗಿದೆ, ಇನ್ನು ಇದನ್ನು ಒರೆಸ್ಕೊಳ್ಬೇಕು. ಇನ್ನು ಈ ಕಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಳ್ಳಿಕ್ಕಿದೆ, ಹಾಲೆಲ್ಲ ಕ್ಲೀನ್ ಆಯಿತು. ಈ ಟೇಬಲನ್ನು ಎಷ್ಟು ಕ್ಲೀನ್ ಮಾಡಿದರೂ ಧೂಳು ಬರ್ತಾ ಇರ್ತದೆ, ಎಲ್ಲಿಂದ ಬರುತ್ತೇಳಿಯೇ ಗೊತ್ತಾಗಲ್ಲ. ಡೈಲಿ ಕ್ಲೀನ್ ಮಾಡ್ತಾ ಇರ್ತೆ ಆದರೂ ಸಹ ಫುಲ್ಲು ಧೂಳು ಬರ್ತಾ ಇದೆ. ಇದು ನನ್ನ ಮನಿ ಪ್ಲ್ಯಾಂಟ್. ನಮ್ಮನೆಯಲ್ಲಿ ಆದಷ್ಟು ಗಿಡಗಳಿರ್ತವೆ. ಇದೊಂದು ಚಿಕ್ಕದು ನಾನು ಇಟ್ಟಿದ್ದೆ, ಇದಿಷ್ಟ ಆಗಿದೆ. ಇದು ಸಿಂಪಲ್ಲಾಗಿ ಇದು ಮೇಂಟೆನೆನ್ಸ್ ಮಾಡ್ಬೋದು, ಇದೇನು ಜಾಸ್ತಿ ಏನು ಮೇಂಟೈನ್ ಮಾಡಬೇಕಂತ ಇಲ್ಲ. ಒಂದು ಸ್ವಲ್ಪ ಮರಳು ಹಾಕಿಟ್ಟಿದ್ದೀನಿ ಅಷ್ಟೇ, ಚೆನ್ನಾಗಿ ಬಳ್ಕೊಳ್ತಾ ಇದ್ದೆ. ಇದನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ರೆ ತುಂಬ ಚೆನ್ನಾಗಿ ಕಾಣ್ತದೆ ನೋಡಿ, ಯಾವ ರೀತಿಯಾಗಿ ಕಾಣುತ್ತೇಳಿ. ಮನೆ ಒಳಗಡೆ ಈ ರೀತಿ ಪ್ಲ್ಯಾಂಟನ್ನು ಇಟ್ಟರೆ ಏನೋ ಒಂಥರ ಚೆಂದ ಕಾಣ್ತದೆ, ಅಟ್ರ್ಯಾಕ್ಷನ್ ಆಗಿರುತ್ತೆ. ಸೊ ಹಾಗಾಗಿ ನನಗೆ ಗಿಡಗಳಂದರೆ ತುಂಬ ಇಷ್ಟ, ನಾನೆಲ್ಲ ಕಡೆಗಳಲ್ಲೂ ಪ್ಲ್ಯಾಂಟ್ ಇಡ್ತಾ ಇರ್ತೀನಿ. ಇದೊಂಥರ ನನಗೇನೋ ಒಂಥರ ಖುಷಿ ಕೊಡುತ್ತೆ. ಹಾಗೆ ಈ ಬೆಡ್ರೂಮ್ ಕೂಡ ಕ್ಲೀನ್ ಆಗಿದೆ, ಹಾಗೆ ಇಲ್ಲಿ ಒಂದು ಕೂಡ ಈ ವಿಂಡೋ ಹತ್ರ ಒಂದು ಮನಿ ಪ್ಲ್ಯಾಂಟ್ ಇಟ್ಟಿದೆ ನೋಡಿ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ಯಾವಾಗಲೂ ಇಲ್ಲೇ ಇರುತ್ತಂತ ಹೇಳಲಿಕ್ಕಾಗೋದಿಲ್ಲ ನನಗೆ, ಯಾವಾಗ ಆವಾಗ ನೆನಪಾದವಾಗ ಅದನ್ನು ಪ್ಲೇಸನ್ನು ಚೇಂಜ್ ಮಾಡ್ತಾ ಇರ್ತೇನೆ ನಾನು. ಇವಾಗ ಸದ್ಯಕ್ಕೆ ಈಗ ಇಲ್ಲೇ ಇದೆ, ಇನ್ನು ಗೊತ್ತಿಲ್ಲ ಇನ್ನು ಯಾವಾಗ ಮತ್ತೆ ಇದನ್ನು ಚೇಂಜ್ ಮಾಡ್ತೀನಂತ ಗೊತ್ತಿಲ್ಲ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವಾಗ ಕಿಚನಲ್ಲಿ ಕೆಲಸ ಮುಗಿಸ್ಬಿಟ್ಟು ಅಡುಗೆ ಎಲ್ಲ ಆಗಿದೆ, ಮತ್ತು ನಾನು ಯಾವುದು ನಿಮ್ಮ ಜೊತೆ ಶೇರ್ ಮಾಡಲಿಲ್ಲ. ಇವಾಗಲೇ ಗಂಟೆ 1:30 ಆಗೋಗಿದೆ, ಮನೆ ಕೆಲಸ ಎಲ್ಲ ಮುಗಿಸಿ ಇಷ್ಟೊತ್ತಾಯಿತು. ಸೊ ಇನ್ನು ಊಟ ಮಾಡಬೇಕು. ಸೊ ಏನೆಲ್ಲ ಅಡುಗೆ ಮಾಡಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಕಿಚನ್ ಕೂಡ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಅಡುಗೆ ಎಲ್ಲ ಮುಗಿಸಿ. ಇವಾಗ ಮನೇಲಿ ತುಂಬ ಭಾನುವಾರ ತಂದಿರೋಂಥ ಪುದೀನ ತುಂಬ ಇತ್ತು. ಸೊ ಸುಮ್ಮನೆ ಅದು ವೇಸ್ಟ್ ಮಾಡೋದು ಏನಕ್ಕೆ ಹೇಳಿ ಪುದೀನ ರೈಸ್ ಮಾಡಿದ್ದೀನಿ. ಹಾಗೆಯೇ ಬೆಳಿಗ್ಗೆ ದೋಸೆಗೆ ಮಾಡಿದಂಥ ಸ್ವಲ್ಪ ಚಿಕನ್ ಕರಿ ಕೂಡ ಇದೆ, ಅದರ ಜೊತೆಗೆ ಸಲಾಡ್ ಸಹ ಮಾಡ್ಕೋಬೇಕು. ಸೊ ಸಲಾಡಿಗೆ ಇಲ್ಲಿ ನಾನು ಸೌತೆಕಾಯಿ, ಈರುಳ್ಳಿ, ಹಾಗೆ ಟೊಮೆಟೊ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಮೊಸರು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇನ್ನು ಸಲಾಡ್ ಮಾಡಿ ಊಟ ಮಾಡಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಬೇಕು. ನಿದ್ದೆ ಮಾಡಿ ಮತ್ತೆ ನಾನು ಸಂಜೆ ವ್ಲಾಗ್ಸನ್ನು ಕಂಟಿನ್ಯೂ ಮಾಡ್ತೀನಿ. ಮಧ್ಯಾಹ್ನ ನಿದ್ರೆ ಬಂತಂತ ಮಲಗಿದೆ, ಸೊ ನಿದ್ರೆನೇ ಬರಲಿಲ್ಲ. ಹಾಗೆಯೇ ಸ್ವಲ್ಪ ಹೊತ್ತು ಮಲಗಿ ಇವಾಗ ಎದ್ದೆ. ಇವಾಗ 4:00 ಆಗಿದೆ. ಇವಾಗ ಟೀ ಮಾಡಿ ಟೀಯನ್ನು ಕುಡಿಬೇಕು. ಇವಾಗ ಟೀಗೆ ಇಟ್ಟಿದ್ದೀನಿ. ಸೊ ಇದರಲ್ಲಿ
ಶುಂಠಿ, ಹಾಗೆ ಚಕ್ಕೆ, ಪಲಾವೆಲೆ, ಹಾಗೆ ಲವಂಗ ಇದೆ. ಏನು ಟೀ ಅಂತ ಹೇಳಿ ಪಾಯಸ ಮಾಡ್ತಿದ್ರು ಅಂತ ಅಂದ್ಕೋಬೋದು. ಸೊ ನಾನು ಟೀ ಮಾಡಬೇಕಾದ್ರೆ ಒಂದು ಡೈಲಿ ಅಂತಲ್ಲ, ಒಂದು ವಾರದಲ್ಲಿ ಎರಡು ಅಥವಾ ಮೂರು ದಿನ ಈ ಶುಂಠಿ, ಏಲಕ್ಕಿ, ಲವಂಗ, ಪಲಾವೆಲೆ ಎಲ್ಲ ಹಾಕ್ತೀನಿ. ಶುಂಠಿ ಯಾವಾಗಲೂ ನಾನು ರೆಗ್ಯುಲರಾಗಿ ಟೀಗೆ ಯೂಸ್ ಮಾಡ್ತಾ ಇರ್ತೇನೆ. ಈ ಪಲಾವೆಲೆ ಹಾಕೋದ್ರಿಂದ ಹ್ಯಾರಿಗೆ ತುಂಬ ಒಳ್ಳೆಯದಂತ ಹೇಳ್ತಾರೆ. ಹಾಗೆ ಚಕ್ಕೆ ಹಾಕೋದ್ರಿಂದ ಸ್ವಲ್ಪ ಜೀರ್ಣಶಕ್ತಿಗೆ ಒಳ್ಳೆಯದಂತೆ. ಮತ್ತು ಲವಂಗ ನಮ್ಮ ಹಲ್ಲುಗಳಿಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಇದನ್ನು ಟೀಯಲ್ಲಿ ಹಾಕ್ಕೊಂಡು ಯೂಸ್ ಮಾಡ್ಕೊಂಡು ಕುಡಿತೀನಿ. ಶುಂಠಿ ನಾನು ಯಾವಾಗಲೂ ರೆಗ್ಯುಲರಾಗಿ ಯೂಸ್ ಮಾಡ್ತಾನೆ ಇರ್ತೇವೆ. ಟೀ ಯಾವತ್ತೂ ಟೀಗೆ ಶುಂಠಿ ಹಾಕ್ತೇವೆ, ಯಾಕಂದರೆ ಅದು ತುಂಬ ಗ್ಯಾಸ್ಟ್ರಿಕ್ಕನ್ನು ಕಂಟ್ರೋಲ್ ಮಾಡ್ತದಲ್ವಾ. ಸೊ ಹಾಗಾಗಿ ಸೊ ಇವಾಗ ಟೀ ಕುದಿತಾ ಇದೆ, ಇದನ್ನು ಸ್ವಲ್ಪ ಕುದಿಸಿ ಆಮೇಲೆ ಕಪ್ಪು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೀಗ ಹಾಕಿ ಕುಡಿಬೇಕು ಟೀಯನ್ನು. ಟೀ ಇವಾಗ ರೆಡಿಯಾಗಿದೆ, ಇದನ್ನು ಸೋಸ್ಕೊಂಡು ಕುಡಿಬೇಕು. ಜಾಸ್ತಿ ಅಲ್ಲ, ನಾನು ಟೀ ಕುಡಿಯಲ್ಲ, ಸ್ವಲ್ಪ ಸ್ವಲ್ಪ. ಆದರೆ ಟೀ ಬೇಕೇ ಬೇಕು. ಅದಕ್ಕೋಸ್ಕರ ನಾನು ಮನೆಯಲ್ಲೇ ಹೇರ್ ಆಯಿಲನ್ನು ರೆಡಿ ಮಾಡ್ಕೊಳ್ತೀನಿ. ಸೊ ಅದು ತುಂಬಾ ಒಳ್ಳೆಯದು ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು. ಸೊ ಅದಕ್ಕೆ ನಾನು ಏನೆಲ್ಲ ವಸ್ತುಗಳನ್ನು ಹಾಕ್ಕೊಂಡು ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಿಮಗೆ ಬೇಕಾದ್ರೆ ನೀವು ಮಾಡ್ಕೊಳ್ಬೋದು, ಹಾಗಂತ ನೀವು ಮಾಡ್ಕೊಳ್ಳೇಬೇಕಂತ ನಾನು ಹೇಳ್ತಾ ಇಲ್ಲ. ಸೊ ನಾನು ಯಾವ ರೀತಿಯಾಗಿ ಏನೆಲ್ಲ ವಸ್ತುಗಳನ್ನು ಬಳಸ್ಕೊಂಡು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಅದಕ್ಕೆ ಏನೆಲ್ಲ ವಸ್ತುಗಳು ಬೇಕನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನಾನಿಲ್ಲಿ ಮನೆಯಲ್ಲಿ ಹೇರ್ ಆಯಿಲ್ ಮಾಡಲಿಕ್ಕೆ ಇಲ್ಲಿ ನಾನು ಹಸಿ ಮೆಂತ್ಯನ ತಗೊಂಡಿದ್ದೀನಿ. ಒಂದು ಸ್ಪೂನ್ ಹಾಕುವಷ್ಟು, ಈ ಸ್ಪೂನಲ್ಲಿ ಒಂದು ಸ್ಪೂನು ಹಸಿ ಮೆಂತ್ಯ, ಹಾಗೆ ಒಂದು ಈರುಳ್ಳಿಯನ್ನು ತಗೊಂಡಿದ್ದೇನೆ ಸ್ವಲ್ಪ ಸಣ್ಣ ಗಾತ್ರದ್ದು. ಹಾಗೆ ಇದರಲ್ಲಿ ಒಂದು ಬೌಲ್ ಹಾಕುವಷ್ಟು ಕರಿಬೇವಿನ ಎಲೆಯನ್ನು ತಗೊಂಡಿದ್ದೇನೆ. ಅದ್ರ ಜೊತೆಗೆ ಫ್ಯೂರ್ ಕೊಕೊನಟ್ ಆಯಿಲು. ಇದು ಅಂತೇಳಿದರೆ ಇದು ಯಾವುದೇ ರೀತಿಯಾದ ರೆಡಿಮೇಡ್ ಅಲ್ಲ, ಇದು ನಾವು ಮಿಲ್ಲಲ್ಲಿ ಹೋಗಿ ತಗೊಂಡು ಬಂದಿರುವಂಥದ್ದು. ಇದು ಆರ್ಗ್ಯಾನಿಕ್ ಆಗಿ ಮಿಲ್ಲಲ್ಲಿ ಮಾಡಿಕೊಡ್ತಾರಲ್ಲ ಆ ಕೊಕೊನಟ್ ಆಯಿಲ್, ಇದು ಅಂಗಡಿಯಿಂದ ತಂದಿರುವಂಥದ್ದಲ್ಲ ಅದು. ಹಾಗೆ ಇದನ್ನೆಲ್ಲ ಈಗ ಯಾವ ರೀತಿ ಮಾಡ್ಕೊಳ್ಳೋದಂದರೆ, ನಾನು ಇಲ್ಲಿ ಸ್ಟವ್ ಮೇಲೆ ಈ ದಪ್ಪ ತಳದ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡ್ತೀನಿ. ಇವಾಗ ಇದು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನೊಂದು 15 ದಿನಕ್ಕಾಗುವಷ್ಟು ಆಯಿಲನ್ನು ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಮಾಡ್ಕೊಳ್ಳಲ್ಲ ನಾನು 15 ದಿನಕ್ಕಾಗುವಷ್ಟು. ಅದಕ್ಕೆ ಎಷ್ಟು ಎಣ್ಣೆ ಬೇಕನ್ನೋದನ್ನು ನನಗೆ ಕರೆಕ್ಟ್ ಗೊತ್ತಿದೆ, ನಾನು ಅದೇ ಅಳತೆಯಲ್ಲಿ ನಾನೀಗ ಹಾಕ್ಕೊಳ್ತೇನೆ ಎಣ್ಣೆಯನ್ನು. ಇದು ಸ್ವಲ್ಪ ಪಾತ್ರೆ ಬಿಸಿ ಆಗಬೇಕು, ಯಾಕಂದರೆ ಇದರಲ್ಲಿ ನೀರಿನ ಅಂಶ ಎಲ್ಲ ಇದ್ದರೆ ಚೆನ್ನಾಗಿ ಅದು ಒಣಗೋಗಬೇಕು. ಮತ್ತು ಇನ್ನೊಂದು ಏನಂದರೆ, ನಾವು ಈ ಎಲ್ಲ ಪದಾರ್ಥಗಳಲ್ಲಿ ಯಾವುದೇ ಕಾರಣಕ್ಕೂ ನೀರಿನ ಅಂಶ ಇರಬಾರ್ದು. ನೀರಿನ ಅಂಶ ಇದ್ದರೆ ಅದು ಆಯಿಲ್ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಸೊ ಇವಾಗ ನಾನು ಆಯಿಲನ್ನು ಹಾಕ್ಕೊಳ್ತೀನಿ, ಇಷ್ಟು ಸಾಕಾಗತ್ತೆ ನನಗೆ. ಇವಾಗ ಇದನ್ನು ಹಾಕ್ಕೊಳ್ತೀನಿ, ಹಾಗೆ ಬೇವಿನ ಎಲೆಯನ್ನು ಕೂಡ ಹಾಕ್ಕೊಳ್ತೀನಿ. ಇದೀವಾಗ ಚೆನ್ನಾಗಿ ಇದನ್ನು ಬಾಯ್ಲ್ ಆಗಬೇಕು. ಇದು ಚೆನ್ನಾಗಿ ಬಾಯ್ಲ್ ಆಗೋ ತನಕ ಇದನ್ನು ಬಿಡೋಣ. ಯಾವ ರೀತಿ ಅಂದರೆ, ಇದು ಹೈ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು ಸ್ಟವನ್ನು, ಆದಷ್ಟು ಲೋಲ್ಲೇ ಇರಬೇಕು ಅದು. ಅದು ನೀಟಾಗಿ ಚೆನ್ನಾಗಿ ಅದು ಕುದಿತು ಕುದಿತಾ ಕುದಿತಾ ಬಂದ ಹಾಗೆ ಈರುಳ್ಳಿ ಹಾಗೆ ಎಲೆಗಳೆಲ್ಲ ಬ್ರೌನ್ ಕಲರಿಗೆ ಬರುತ್ತೆ. ಅಷ್ಟು ತನಕ ಇದನ್ನು ಅಷ್ಟು ನೀಟಾಗಿ ಚೆನ್ನಾಗಿ ಕುದಿಸ್ಕೋಬೇಕು. ಇದು ಇವಾಗ ಕುದೀವಿ. ಇವಾಗ ನೋಡಿ ಯಾವ ರೀತಿ ಆಗಿದೆ ಅಂತ. ಸೊ ನೋಡಿ ಈ ಆಯಿಲು ಸೇಮ್ ಈ ನೀರು ಥರನೇ ಇದೆ ಕಲ್ಲರ್ ನೋಡಿ, ಈ ರೀತಿ ಬರಬೇಕು. ಇದು ಕಲ್ಲರ್ ಸೇಮ್ ಈ ರೀತಿ, ಸೇಮ್ ನೀರು ಥರನೇ ಇದೆ, ಈ ರೀತಿ ಇರಬೇಕು. ಇದು ಈ ರೀತಿ ಆಯಿಲ್ ಇದೇ ಕಲ್ಲರ್ ಇರಬೇಕಂದ್ರೆ ನಾವು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುದಿಸ್ಬೇಕು. ಇಲ್ಲಾಂದರೆ ಏನಾದರೂ ಸ್ಟವೆಲ್ಲ ನಾವು ಸ್ಪೀಡ್ ಇಟ್ಕೊಂಡು ಬಿಟ್ಟರೆ ಅದು ಆಯಿಲ್ ಕೂಡ ಫುಲ್ ಕಪ್ಪಾಗುವಂಥ ಚಾನ್ಸಸ್ ಇದೆ. ಇನ್ನೊಂದು ಏನಂದರೆ, ಇದ್ರ ಜೊತೆಗೆ ನಿಮ್ಗೆ ಬೇಕಂದರೆ ನೀವು ಹರಳೆಣ್ಣೆ ಕೂಡ ಇದ್ರ ಜೊತೆಗೆ ನೀವು ಹಾಕ್ಕೊಳ್ಬೋದು.
ನೋಡಿ ಎಷ್ಟು ನೀಟಾಗಿದೆ. ಇದು ಮಿಲ್ಲಿಂದ ತಂದಿರುವಂಥ ಆಯಿಲ್ ಆಗಿರೋದ್ರಿಂದ ಇದು ಈ ಕಲರಲ್ಲಿದೆ. ಅದೇ ನಾವೇನಾದರೂ ಅಂಗಡಿಯಿಂದ ತಂದಿರುವಂಥ ಈ ಕೊಕೊನಟ್ ಆಯಿಲ್, ಬೇರೆ ಬೇರೆ ಕಂಪನಿದೆಲ್ಲ ಆಯಿಲ್ ಇರ್ತದಲ್ಲ, ಅದನ್ನು ಹಾಕಿ ಮಾಡಿದ್ರೆ ಅದೊಂಥರ ನೊರ ನೊರ ಥರ ಬರುತ್ತೆ. ಇದು ಆ ಥರ ಏನು ಬರಲ್ಲ ನೋಡಿ, ಈ ರೀತಿ ಕ್ಲೀನಾಗಿ ಬಂದಿದೆ. ಹಾಗೆಯೇ ಇದ್ರ ಜೊತೆಗೆ ಹರಳೆಣ್ಣೆನು ಕೂಡ ಇದನ್ನು ನೀವು ಮಿಕ್ಸ್ ಮಾಡ್ಕೊಳ್ಬೋದು. ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೆ, ಬಟ್ ಈಗ ಅದು ಖಾಲಿಯಾಗಿದೆ. ಸೊ ಅದು ಹಾಕ್ಕೊಳ್ಳೋದ್ರಿಂದ ಇನ್ನೂ ಸಹ ತುಂಬಾ ತಂಪು ಕೊಡುತ್ತೆ ನೋಡಿ. ಈ ರೀತಿ ಆಗಿದೆ ಇವಾಗ ಇದನ್ನು, ಇದು ಆಗಿದೆ ನೋಡಿ. ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ. ಈ ರೀತಿ ಇಷ್ಟು ಬ್ರೌನ್ ಕಲರ್ ಆಗಬೇಕು, ಈರುಳ್ಳಿ ಇರ್ಬೋದು, ಬೇವಿನ ಎಲೆ ಇರ್ಬೋದು, ಎಲ್ಲವೂ ಕೂಡ. ಇದು ಇವಾಗ ತಣಿವ ತನಕ ಫುಲ್ಲು ಕೆಳಗಡೆ ಇಳಿಸಿಟ್ಟಿರ್ತೀನಿ. ಇವಾಗ ಆಯಿಲನ್ನು ತಣಿಲಿಕ್ಕೆ ಇಟ್ಟು ಬಂದು ಇಲ್ಲಿ ಕೂತ್ಕೊಂಡಿದ್ದೀನಿ. ಸೊ ಇವಾಗ ಅದನ್ನು ಒಂದು ಪಾತ್ರೆಗೆ ಸಿಫ್ಟ್ ಮಾಡಬೇಕು. ಇನ್ನೊಂದು ಏನಪ್ಪ ಅಂದರೆ ಅದನ್ನು ಗಾಜಿನ ಬಾಟ್ಲಲ್ಲಿ ಹಾಕಿಟ್ಟರೆ ತುಂಬ ಒಳ್ಳೆಯದು. ಯಾಕಂದರೆ ಅದು ಇಡುವಂಥ ಕ್ರಮ ಹಾಗೆ, ಎಣ್ಣೆಯನ್ನು ಗಾಜಿನ ಪಾತ್ರೆಯಲ್ಲಿ ಇಟ್ಟರೆ ತುಂಬ ಒಳ್ಳೆಯದು. ನನಗೇನಂದರೆ ನನಗೆ ಮತ್ತು ಗಾಜಿನ ಪಾತ್ರೆಗೆ ಹಾಕ್ಬರಲ್ಲ, ಯಾಕಂದರೆ ಒಂದೆರಡು ಮೂರು ಗಾಜಿನ ಜಾರಲ್ಲಿ ಎಣ್ಣೆನ ಹಾಕಿ ಅದನ್ನು ತೆಗಿಬೇಕಾದ್ರೆ ಕೈ ತಪ್ಪಿ ಕೆಳಗೆ ಬಿದ್ದು ಒಡೆದು ಹೋಗಿದ್ದು, ಎಣ್ಣೆ ಎಲ್ಲನೂ ಕೂಡ ಚೆಲ್ಲಿ ಹೋಗಿದ್ದು ಆಗಿದೆ. ಅದಲ್ಲದೆ ಅದು ಏನಕ್ಕಂತ ಗೊತ್ತಿಲ್ಲ, ಯಾವಾಗ ನೋಡಿದ್ರು ಗಾಜಿನ ಪಾತ್ರೆ ನನಗೆ ಆಗೋದೇ ಇಲ್ಲ. ಪ್ಲೇಟ್ಸು ಸಹ ತುಂಬಾ ನಾನು ಒಡೆದಾಕ್ಬಿಟ್ಟಿದೆ, ಗ್ಲಾಸು ಸಹ ತುಂಬಾ ಒಡೆದಾಕ್ಬಿಟ್ಟಿದೆ. ಅದ್ರ ನಂತರ ನಾನು ತುಂಬ ಗಾಜಿನ ಪಾತ್ರೆನ ಈಗ ತುಂಬ ಕಡಿಮೆ ಯೂಸ್ ಮಾಡೋದು, ಆದ್ದರಿಂದ ನಾನು ಅದನ್ನು ಈಗ ಸ್ಟೀಲ್ ಪಾತ್ರೆಯಲ್ಲಿ ಇಟ್ಕೊಳ್ತೀನಿ. ಯಾಕಂದರೆ ಒಂದು ಸ್ವಲ್ಪ 15 ದಿನಕ್ಕೆ ಆಗೋಷ್ಟು ಮಾಡ್ಕೊಂಡಿರುವಂಥದ್ದಲ್ಲ, ಅದಕ್ಕೋಸ್ಕರ ಸಾಕಾಗತ್ತೆ. ಇನ್ನೊಂದು ಏನಂದರೆ ಅದು ಸ್ನಾನ ಮಾಡಲಿಕ್ಕೆ ಒಂದು 1/2 ಗಂಟೆ ಇರಬೇಕಾದ್ರೆ ಅದನ್ನು ತಲೆಗೆ ಹಚ್ಕೊಳ್ಬೇಕು. ಮತ್ತು ರಾತ್ರಿ ಎಲ್ಲ ಮಲಗಬೇಕಾದ್ರೆ ಅದನ್ನು ಹಚ್ಚಿ ಮಲಗಬಾರ್ದು, ಯಾಕಂದರೆ ಬಟ್ಟೆಗೆಲ್ಲ ಅದು ತಾಗ್ತದೆ. ಹಾಗೆ ಅದನ್ನು ಹಚ್ಚಿ ನೀವು ಹೊರಗಡೆ ಹೋಗಬಾರ್ದು, ಯಾಕಂದರೆ ಅದು ಈರುಳ್ಳಿ ಮತ್ತು ಈ ಮೆಂತ್ಯ ಇದೆಲ್ಲ ಇರೋದ್ರಿಂದ ಒಂಥರ ಸ್ಮೆಲ್ ಇರುತ್ತೆ. ಸೊ ಹಾಗಾಗಿ ನೀವು ಸ್ನಾನಕ್ಕೆ 1/2 ಗಂಟೆ ಮುಂಚೆ ಅದನ್ನು ಫುಲ್ಲು ರೂಟಿಗೆ ಅಪ್ಲೈ ಮಾಡಬೇಕು. 1/2 ಗಂಟೆ ಅಥವಾ 20 ನಿಮಿಷ ಬಿಟ್ಟು ತಲೆನ ವಾಶ್ ಮಾಡಿ ಸಾಕು, ಚೆನ್ನಾಗಿ ಬರುತ್ತೆ. ಅದು 1 ದಿನ 2 ದಿನ 1 ವಾರನ ಮಾಡಿದರೆ ಸಾಕಾಗಲ್ಲ, ನಿಮ್ಗೆ ಅದರ ಒಂದು ರಿಸಲ್ಟ್ ಸಿಗಲ್ಲ. ನೀವು 1 ತಿಂಗಳು 1.5 ತಿಂಗಳು ಮಾಡಿ ನೋಡಿ, ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ. ನಿಮ್ಗೆ ಇಷ್ಟ ಇದ್ದರೆ ನೀವು ಮಾಡ್ಕೊಳ್ಳಿ ಅಷ್ಟೇ. ಆಗಿದೆ. ನಾನು ಈ ರೀತಿ ಒಂದು ಸ್ಟೀಲ್ ಬಾಕ್ಸಲ್ಲಿ ಈ ಆಯಿಲನ್ನು ಹಾಕಿಟ್ಕೊಳ್ತೀನಿ. ಈ ರೀತಿ ಜಾರು, ಇದು ಯಾವುದೇ ಕಾರಣಕ್ಕೂ ನೀರಿನ ಅಂಶ ಇದರಲ್ಲಿ ಕೂಡ ನೀರಿನ ಅಂಶ ಇರಬಾರ್ದು. ಇವಾಗ ಇದನ್ನು ಇದಕ್ಕೆ ಸೋಸ್ಕೊಳ್ತೀನಿ. ಇದನ್ನಿಷ್ಟು ಇನ್ನೂ ಹಾಕ್ಲಿಕ್ಕಿದೆ ಅದು ನೋಡಿ, ಈ ರೀತಿ ಬರ್ತದೆ ಅದು ಇವಾಗ. ನೋಡಿ ಈ ರೀತಿ ಇದೆ. ಅದೇನೊಂದು ಸ್ವಲ್ಪ ಹೊತ್ತಾದ ನಂತರ ವೈಟ್ ಕಲರಿಗೆ ಬರುತ್ತೆ ಅದು ಆಯಿಲು, ಅದರ ಅಡಿಗಡೆ ಎಲ್ಲ ಹೋಗಿ ಈ ಸ್ವಲ್ಪ ಆ ಗಟ್ಟಿ ಪದರ ನಿಲ್ಲುತ್ತೆ, ಆವಾಗ ಅದು ತಿಳಿಯಾಗಿ ಬರುತ್ತೆ. ಇನ್ನೊಂದೇನೆಂದರೆ ಇದು ಆಯಿಲ್ ತೆಗಿಬೇಕಾದ್ರೆ ನೀವು ಒಣ ಆಗಿರುವಂಥ ಸ್ಪೂನನ್ನೇ ಯೂಸ್ ಮಾಡಬೇಕು, ಡೈರೆಕ್ಟು ಅದನ್ನು ಕೈಯನ್ನು ಹಾಕಿ ಬಳಸಬಾರ್ದು. ಹಾಗೆಯೇ ಬೇರೆ ಈ ಒದ್ದೆ ಇರುವಂಥ ಸ್ಪೂನಲ್ಲಿ ಎಲ್ಲ ತೆಗಿಬಾರ್ದು, ಈ ಒಣ ಇರುವಂಥ ಸ್ಪೂನಲ್ಲಿ ಸ್ವಲ್ಪ ತೆಗೆದು ಇನ್ನೊಂದು ಪಾತ್ರೆಯಲ್ಲಿ ಅಥವಾ ಒಂದು ಸಣ್ಣ ಗಿಣಲಲ್ಲಿ ಅಥವಾ ಕೈಯಲ್ಲಿ ಹಾಕಿ ಅಪ್ಲೈ ಮಾಡಬೇಕು. ಡೈರೆಕ್ಟ್ ಆ ಪಾತ್ರೆಗೆ ಕೈಯನ್ನು ಹಾಕಬಾರ್ದು, ಹಾಗೆ ಚೆಂಡಿರುವಂಥ ಸ್ಪೂನನ್ನು ಕೂಡ ಹಾಕಬಾರ್ದು. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತೀನಿ ಫ್ರೆಂಡ್ಸ್.